ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಪಿಕ್ಚರ್ ನಾನು ಪವಿತ್ರ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇರುವಂತ ವಿಚಾರ ನಟಿ ರಾಗಿಣಿ ಅವರ ಮದುವೆ ವಿಚಾರ ಎಸ್ ನಟಿ ರಾಗಿಣಿ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದರಂತೆ ಆಗ್ಲಿ ಬಿಡ್ರಿ ಅದೇನು ಅಂತ ನೀವೇನಾದ್ರು ಅಂದ್ರೆ ಹೌದು ಆಗ್ಲಿ ನಮಗೂ ಖುಷಿನೇ ಅವರ ಮದುವೆ ಆದ್ರೆ ಆದ್ರೆ ಈ ವಿಚಾರ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ನೀವೇನಾದ್ರು ಕೇಳೋದಾದ್ರೆ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು ನೀವು ಏನಾದ್ರೂ ಅವರ ಇನ್ಸ್ಟಾಗ್ರಾಮ್ ಅನ್ನು ಇತ್ತೀಚೆಗೆ ಜಾಸ್ತಿ ಫಾಲೋ ಅಪ್ ಮಾಡಿದ್ರೆ ನಿಮಗೂ ಕೂಡ ಈ ತರದ ಒಂದು ಅನುಮಾನ ಬಂದೇ ಬಂದಿರುತ್ತೆ ಯಾಕಂದ್ರೆ ರಾಗಿಣಿ ಅವರು ಇತ್ತೀಚೆಗೆ ಜಾಸ್ತಿ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ ಅದು ಹೆಚ್ಚಾಗಿ ಬ್ರೈಡಲ್ ಶೂಟ್ ಅನ್ನೋದನ್ನ ನೀವು ಗಮನಿಸಬಹುದು ನಾನು ಕೂಡ ಅದನ್ನ ಗಮನಿಸಿದಿನಿ ಹೆಚ್ಚಾಗಿ ಜಾಸ್ತಿ ಸಾರೀಸ್ ಅಲ್ಲಿ ಇರಬಹುದು ಆಮೇಲೆ ಲೆಹೆಂಗಾ ಇರಬಹುದು ಮತ್ತೆ ಥೇಟ್ ಮದುವೆ ಹೆಣ್ಣು ಹೇಗೆ ರೆಡಿ ಆಗಬೇಕು ಮದುವೆ ಆಗೋ ಹುಡುಗಿ ಹೇಗೆ ರೆಡಿ ಆಗಿರ್ತಾಳೋ ಆ ರೀತಿ ರೆಡಿ ಆಗಿ ಒಂದಷ್ಟು ಫೋಟೋ ಶೂಟ್ ಮಾಡಿಸಿದ್ದಾರೆ ಇತ್ತೀಚೆಗೆ ಒಂದಷ್ಟು ಅವರೇನು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆದಮೇಲೆ ಅವರು ಮಾಡಿಸಿರುವಂತ ಬಹುತೇಕ ಫೋಟೋ ಶೂಟ್ ಗಳು ಕಂಪ್ಲೀಟ್ ಟ್ರೆಡಿಷನಲ್ ಲುಕ್ ಅಲ್ಲಿ ಇರುವಂತದ್ದು ಮೇಬಿ ಈ ಬೆಳವಣಿಗೆ ಎಲ್ಲ ನೋಡಿದ್ರೆ ಎಲ್ಲರಿಗೂ ಒಂದು ಅನುಮಾನ ಬರ್ತಿರೋದು ಮೋಸ್ಟ್ಲಿ ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ಅಥವಾ ನಾನು ಮದುವೆಗೆ ರೆಡಿ ಆಗಿದ್ದೀನಿ ಅನ್ನೋ ಸಿಗ್ನಲ್ ಈ ಮೂಲಕ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಓಕೆ ಹೌದು ಏನೋ ರಾಗಿಣಿ ಅವರಿಗೆ ಈಗಾಗಲೇ 32 ವಯಸ್ಸಾಯಿತು ಎಲ್ಲರಿಗೂ ಅನ್ಸೆನ್ಸ್ ಇರುತ್ತೆ ಮನೆಯಲ್ಲೂ ಕೂಡ ಪ್ರೆಶರ್ ಇದ್ದೇ ಇರುತ್ತೆ ಯಾಕಂದ್ರೆ ರಾಗಿಣಿ ಅವರು ಒಬ್ಬಳೇ ಮಗಳು ತಮ್ಮ ಇದ್ದಾನೆ ಹಾಗಾಗಿ ಇನ್ನೇನು ಮದುವೆ ಆಗೋ ಸಾಕಷ್ಟು ಸಿನಿಮಾಗಳಾಯಿತು ಬೇರೆ ಬೇರೆ ಭಾಷೆಯಲ್ಲಿ ಗುರುತಿಸ್ಕೊಂಡಿದ್ದಾಯಿತು ಹೆಸರು ಪ್ರಖ್ಯಾತಿ ಎಲ್ಲವೂ ಮಾಡಾಯಿತು ಇನ್ನೇನು ಮದುವೆ ಒಂದಿದೆ ಆಗಬಿಡು ಅನ್ನೋ ಒಂದು ಮನೆಯಲ್ಲಿ ಒತ್ತಾಯ ಕೂಡ ಬಂದಿರಬೇಕು ಹಾಗಾಗಿ ಮದುವೆ ಆಗಬೇಕಂತ ಡಿಸೈಡ್ ಮಾಡಿದ್ದಾರೆ ಇನ್ನು ನಮಗೆ ಗೊತ್ತಿರೋ ಪ್ರಕಾರ ರಾಗಿಣಿ ಅವರು ಮದುವೆ ಆದ್ರೆ ಕರ್ನಾಟಕ ಬೆಂಗಳೂರು ಮೂಲದವರನೇ ಮದುವೆ ಆಗ್ತಾರೆ ಅಂತ ಯಾಕಂದ್ರೆ ಅವರು ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದಾರೆ ಇಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇಲ್ಲಿಯ ಜನಗಳ ಜೊತೆ ಬೆರ್ತಾ ಇಲ್ಲಿಯವರೆ ಅಂತ ಅನ್ಸ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿಯ ಟ್ರೆಡಿಷನ್ ಕೂಡ ಅವರು ತುಂಬ ಫಾಲೋ ಮಾಡ್ತಾರೆ ಅವರ ಮನೆಯಲ್ಲಿ ಪ್ರತಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಇಲ್ಲಿಯ ಬೇಸ್ ಇರುವಂತ ಅಂದ್ರೆ ಕರ್ನಾಟಕ ಬೇಸ್ ಅಲ್ಲಿ ಇರುವಂತ ಹುಡುಗನ್ನೇ ನೋಡಿ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಇದೆ ಓಕೆ ನಾವು ಕೂಡ ವಿಶ್ ಮಾಡೋಣ ಆದಷ್ಟು ಬೇಗ ರಾಗಿಣಿ ಅವರ ಮದುವೆ ಆಗಲಿ ನಮಗೂ ಕೂಡ ಖುಷಿ ಅವರು ಕೂಡ ಲೈಫಲ್ಲಿ ಸೆಟ್ಲ್ ಆಗಲಿ ಆಮೇಲೂ ಕೂಡ ಸಿನಿಮಾ ಮಾಡಲಿ ಈಗಾಗಲೇ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಮದುವೆ ಆದಮೇಲೂ ಸಾಕಷ್ಟು ಜನ ಹೀರೋಯಿನ್ಸ್ಗಳು ಸಿನಿಮಾಗಳನ್ನ ಮಾಡಿ ಫೇಮಸ್ ಆಗಿದ್ದಾರೆ ಅದೇ ರೀತಿ ರಾಗಿಣಿ ಅವರು ಮದುವೆ ಆದಮೇಲೆ ಫೇಮಸ್ ಆಗಲಿ ಅಂತಲೂ ಕೂಡ ವಿಶ್ ಮಾಡೋಣ